हाय फ्रेंड्स, वेलकम टू विकीस देन चैनल। इन्हें गौरी गणेश हब्ब हत्र बरता है। एल्लरू मनेलू हब्बद तैयारी जोरागे साक्ता इरुत्ते। ई गौरी गणेश हब्बवन्न सरी सुमारु एल्ला कडेयल्लू आचरिसुत्तारे। हागे भाद्रपद मास शुक्ल पक्षदंदु ई गौरी गणेश हब्बवन्न नावु आचरणे माड्तेवे। हागे ई हब्बदंदु बागिन कोडुव पद्धतियु इदे, आदरे कोडुव रीति मत्तु पद्धतिगळु बेरे बेरे रीतियागिरबहुदु। नानु इवत्तिन दिन निमगे इल्ली बेंगळूरल्लि याव रीतियागि मरद बागिनवन्न याकागि कोड्तारे, ಮತ್ತು ಮಲೆನಾಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ, ಏನೇನು ಸಾಮಗ್ರಿಗಳನ್ನ ಜೋಡಿಸ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮಲೆನಾಡಿನ ಉತ್ತರ ಕನ್ನಡದಲ್ಲಿ ಬಾಗಿನಕ್ಕೆ ಅಗ್ರಬಾಳೆ ಅಂತ ಹೇಳ್ತೇವೆ ಇಲ್ಲಿ. ಅಲ್ಲಿ ಕುಡಿಬಾಳೆ ಅಂತ ಹೇಳ್ತಾರೆ. ಕುಡಿಬಾಳೆಯನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನ ಹಾಕ್ತಾರೆ. ಅಕ್ಕಿಯನ್ನ ಹಾಕಿ ನಂತರ ಕಾಯಿಯನ್ನ ಇಡ್ತಾರೆ. ನಂತರ ವಸ್ತ್ರ ಏನ್ ಹೇಳ್ತಾರೆ, ಅಲ್ಲಿ ಸೀರೆ ಬೇಕಾದ್ರೂ ಕೊಡ್ಬಹುದು ನೀನು, ಅಂದ್ರೆ ಬ್ಲೌಸ್ ಪೀಸ್ ಬೇಕಾದ್ರೂ ಕೊಡ್ಬಹುದು, ಬ್ಲೌಸ್ ಪೀಸ್ ಅನ್ನ ಹಾಕ್ತಾರೆ. ಹಾಗೆ ಬಳೆಯನ್ನ ಹಾಕ್ತಾರೆ. ಬಳೆಯನ್ನ ಹಾಕಿ ನಂತರ ಕರಿಮಿಣಿ ಗುಜ್ಜನ್ನ ಹಾಕ್ತಾರೆ. ನಂತರ ಕೊರಳ ನುಗುಳು ಅಂತ ಹೇಳ್ತಾರೆ. ನಂತರ ಬಾಚಣಿಕೆಯನ್ನ ಹಾಕ್ತಾರೆ. ನಂತರ ಎರಡು ಎಲೆ ಪಟ್ಟಿಯನ್ನ ಇಟ್ಟು ಅಲ್ಲಿ ಒಂದು ಅಡಿಕೆಯನ್ನ ಇಟ್ಟು ಅದರಲ್ಲಿ ದಕ್ಷಿಣೆಯನ್ನ ಹಾಕ್ತಾರೆ. ಅಲ್ಲಿ ಯಾವ ರೀತಿ ಕೊಡ್ತಾರೆ ಅಂದ್ರೆ, ಆ ಬಾಳೆ ತುದಿ ಏನು ಅಂದ್ರೆ ಕುಡಿ ಅಂತ ಹೇಳ್ತಾರೆ ಅಲ್ಲಿ. ಆ ಬಾಳೆ ಕುಡಿಯನ್ನ ಅಂದ್ರೆ ನಾವು ಕೊಡವರಾಗಿರ್ತೀವಲ್ಲ, ಕೊಡವರ ಬದಿಯಲ್ಲಿ ಇಟ್ಕೊಂಡು ಅವರಿಗೆ ಕೊಟ್ಟು ತಾಯಿಯ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಅದು ಅಲ್ಲಿಯ ಪದ್ಧತಿ. ಮರದ ಬಾಗಿನದಲ್ಲಿ ಏನೇನ್ ಸಾಮಗ್ರಿಗಳನ್ನ ಜೋಡಿಸ್ತಾರೆ, ಹಾಗೆ ಯಾವ ರೀತಿಯಾಗಿ ಜೋಡಿಸ್ತಾರೆ ಅಂತ ತಿಳಿಸ್ತೇನೆ. ಇದರಲ್ಲಿ 16 ಷೋಡಶ ಲಕ್ಷ್ಮಿಯರು ಈ ಬಾಗಿನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಮಂಗಳ ದ್ರವ್ಯಗಳನ್ನು ಹಾಕ್ತೇವೆ ನಾವು ಇದರಲ್ಲಿ. ಏನಕ್ಕೆ ಅಂದ್ರೆ ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯ ಕೊಡ್ಲಿ, ಆ ಲಕ್ಷ್ಮಿ ದೇವಿ ಕಾಪಾಡ್ಲಿ ಅಂತ ಹೇಳಿ ನಾವು ಮಂಗಳ ದ್ರವ್ಯವನ್ನು ಹಾಕ್ತೇವೆ. ನೋಡಿ ಯಾವ ರೀತಿಯಾಗಿ ನಾನು ಬಾಗಿನವನ್ನ ಜೋಡಿಸ್ತೀನಿ ಅಂತ ನೋಡ್ಕೊಳ್ಳಿ. ಮರದ ಬಾಗಿನವನ್ನ ಯಾಕೆ ಬಿದಿರಿನ ಮರವನ್ನೇ ತೆಗೆದುಕೊಳ್ತಾರೆ ಅಂದ್ರೆ, ಬಿದಿರನ್ನ ನಾವು ಲಕ್ಷ್ಮಿಗೆ ಹೋಲಿಸ್ಲಾಗ್ತದೆ. ಇದನ್ನ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಇದು ಎಕೋ ಫ್ರೆಂಡ್ಲಿ ಆಗಿರ್ತದೆ, ನಮಗೆ ಪರಿಸರ ಸ್ನೇಹಿಯಾಗೂ ಇರ್ತದೆ ಅಂತ ಇದು ಸೈಂಟಿಫಿಕ್ ಆಗಿ ಹೇಳಿರೋದು. ಅದೇ ರೀತಿಯಾಗಿ ಈ ಮರವನ್ನ ಲಕ್ಷ್ಮೀ ನಾರಾಯಣರಿಗೂ ಹೋಲಿಸ್ತಾರೆ. ನಾವು ಒಂದ್ ಮರವನ್ನ ಇಟ್ಟು ಅದರಲ್ಲೆಲ್ಲ ಬಾಗಿನ ಸಾಮಗ್ರಿಗಳನ್ನ ಹಾಕಿ ನಂತರ ಮತ್ತೊಂದು ಮರವನ್ನ ಮುಚ್ಚಿ ಕೊಡ್ತೀವಲ್ಲ, ಅದಕ್ಕೆ ಲಕ್ಷ್ಮೀ ನಾರಾಯಣರ ದಾಂಪತ್ಯ ಜೀವನವನ್ನ ಹೋಲಿಸಲಾಗ್ತದೆ. ಅದೇ ರೀತಿಯಾಗಿ ನೀವು ಲಕ್ಷ್ಮೀ ನಾರಾಯಣರಂತೆ ಶಿವಪಾರ್ವತಿಯರಂತೆ ಜೀವನ ಮಾಡಿ ಅಂತಾನು ಹೇಳಲಾಗ್ತದೆ. ಬಿದಿರಿನ ಮರವನ್ನ ತಂದು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಬಿಸಿಲಿನಲ್ಲಿ ಒಣಗಿಸಾದ ನಂತರ ಅದಕ್ಕೆ ಅರಿಶಿನದಿಂದ ಈ ರೀತಿಯಾಗಿ 8 ಮಾರ್ಕನ್ನ ಹಾಕೊಳ್ಬೇಕು. ನೋಡಿ ನಾನಿಲ್ಲಿ ಹಾಕಿದ್ದನ್ನ ತೋರಿಸ್ತಾ ಇದ್ದೀನಿ, ನಾನು ಆಲ್ರೆಡಿ ಹಾಕೊಂಡಿದ್ದೀನಿ. ಈ ರೀತಿಯಾಗಿ 8 ಮಾರ್ಕನ್ನ ಹಾಕೊಳ್ಬೇಕು. ಮಧ್ಯದಲ್ಲಿ ಕುಂಕುಮವನ್ನ ಇಡಬೇಕು. ಈ ಅರಿಶಿನವನ್ನ ನೀರಿನಲ್ಲಿ ಸ್ವಲ್ಪ ಕರಡ್ಬಿಟ್ಟು ಕಾಟನ್ ಅಥವಾ ಬಟ್ಟೆಯಿಂದನೋ ಏನೋ ಆದ್ರೂ ತಗೊಂಡು ಅದನ್ನ 8 ಮಾರ್ಕನ್ನ ಹಾಕೊಳ್ಳಿ. ಈ ಮರಕ್ಕೆ ಎರಡೂ ಸೈಡಲ್ಲೂ ಅಂದ್ರೆ ಹಿಂಬದಿಯ ಭಾಗ ಮತ್ತೆ ಒಳಬದಿಯ ಭಾಗ ಎರಡೂ ಸೈಡಲ್ಲೂ ಈ ರೀತಿಯಾಗಿ ಅರಿಶಿನದಿಂದ 8 ಮಾರ್ಕ್ ಹಾಕೊಳ್ಳಿ. ಒಂದು ಜೊತೆ ಮರವನ್ನ ತೆಗೆದುಕೊಳ್ಳಿ, ಅಂದ್ರೆ ಎರಡು ಮರ ಬರುತ್ತೆ ಒಂದು ಜೊತೆ ಅಂದ್ರೆ ಎರಡು ಮರಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಈ ಮರವನ್ನ ಯಾವ ರೀತಿ ಬೇಕಾದ್ರೂ ನೀವು ಅಲಂಕಾರ ಮಾಡ್ಕೊಳ್ಬಹುದು. ಕೆಲವೊಬ್ರು ಇದರನ್ನ ಕುಂದನಿಂದ ಅಲಂಕಾರ ಮಾಡ್ಕೋತಾರೆ, ವಸ್ತ್ರದಿಂದ ಅಲಂಕಾರ ಮಾಡ್ಕೋತಾರೆ, ಹೀಗೆ ಬೇರೆ ಬೇರೆ ರೀತಿಯಾಗಿ ಅಲಂಕಾರವನ್ನ ಮಾಡ್ಕೋಬಹುದು. ನಾನಿಲ್ಲಿ ಯಾವುದೇ ಅಲಂಕಾರವನ್ನ ಮಾಡಿ ತೋರಿಸ್ತಾ ಇಲ್ಲ, ಸಿಂಪಲ್ ಆಗಿ ಯಾವ ರೀತಿಯಾಗಿ ಮೊರದ ಬಾಗಿನವನ್ನ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಮೊರದ ಬಾಗಿನಕ್ಕೆ ಏನೇನ್ ಹಾಕ್ತಾರೆ ಅಂತ ತಿಳ್ಕೊಳ್ಳೋಣ. ನಾನು ಇಲ್ಲಿ ಎರಡು ವೀಳ್ಯದೆಳೆ ಮತ್ತೆ ಅದರ ಜೊತೆಗೆ ದಕ್ಷಿಣೆಯನ್ನ ತೆಗೆದುಕೊಂಡಿದ್ದೀನಿ. ನೀವು ಅಗ್ರಬಾಳೆಯನ್ನ ತೆಗೆದುಕೊಂಡು ಹಾಕೊಳ್ಬಹುದು, ಆದ್ರೆ ನನಗೆ ಬಾಳೆ ಈ ಟೈಮಲ್ಲಿ ಸಿಕ್ಕಿಲ್ಲ, ಅದಕ್ಕಾಗಿ ನಾನು ಇಲ್ಲಿ ಬಾಳೆಯನ್ನ ಹಾಕೊಳ್ಳಿಲ್ಲ. ನೋಡಿ ಈ ರೀತಿಯಾಗಿ ವೀಳ್ಯದೆಲೆ ಇಟ್ಕೊಳ್ಬೇಕು. ವೀಳ್ಯದೆಲೆ ಜೊತೆಗೆ ಎರಡು ಅಡಿಕೆಯನ್ನ ಇಡಿ, ಒಂದನ್ನ ಇಡಬೇಡಿ, ಎರಡು ನಾಲ್ಕು ಈ ರೀತಿಯಾಗಿ ಇಡಿ. ಈ ವೀಳ್ಯದೆಲೆ ಏನನ್ನ ಸೂಚಿಸ್ತದೆ ಅಂದ್ರೆ ಇದು ಧನಲಕ್ಷ್ಮಿಯನ್ನ ಸೂಚಿಸ್ತದೆ, ಹಾಗೆ ಅಡಿಕೆ ಇಷ್ಟ ಲಕ್ಷ್ಮಿಯನ್ನ ಸೂಚಿಸ್ತದೆ. ಈಗ ಒಂದು ತೆಂಗಿನಕಾಯಿಯನ್ನು ತಗೊಂಡ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಸಂತಾನ ಲಕ್ಷ್ಮಿಯನ್ನ ಸೂಚಿಸ್ತದೆ. ಇದರ ಜುಟ್ಟು ಯಾವಾಗ್ಲೂ ಇದೇ ರೀತಿಯಾಗಿ ಇಟ್ಕೋಬೇಕು.
ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಇಟ್ಕೊಳ್ಳಿ. ನೋಡಿ ಇದು ಮರದ ಬಾಗಿನ ಅಂತ ಅಂದ್ರೆ ಎಲ್ಲರು ಯಾವ ಗ್ರಂಥಿಗೆ ಅಂಗಡಿಯಲ್ಲಿ ಬೇಕಾದ್ರೂ ಕೊಡ್ತಾರೆ. ನಾನಿಲ್ಲಿ ಕಾಡಿಗೆ ಅರಿಶಿನ ಕುಂಕುಮ, ಕನ್ನಡಿ ಮತ್ತೆ ಸಿಂಧೂರ, ಬಾಚಣಿಕೆ ಎಲ್ಲ ಇಡ್ತೀನಿ. ಈ ಅರಿಶಿನ ಗೌರಿ ದೇವಿಯನ್ನ ಸೂಚಿಸ್ರೆ, ಕುಂಕುಮ ಮಹಾಲಕ್ಷ್ಮಿಯನ್ನ ಸೂಚಿಸ್ತದೆ, ಹಾಗೆ ಸಿಂಧೂರ ಸರಸ್ವತಿಯನ್ನ, ಕನ್ನಡಿ ರೂಪದೇವಿಯನ್ನ, ಬಾಚಣಿಕೆ ಶೃಂಗಾರ ದೇವಿಯನ್ನ, ಕಾಡಿಗೆ ಲಜ್ಜಾದೇವಿಯನ್ನ ಸೂಚಿಸ್ತದೆ. ನೋಡಿ ಇದರನ್ನ, ಇದು ಮರದ ಬಾಗಿನ ಅಂದ್ರೆ ಯಾವ ಗ್ರಂಥಿಗೆ ಅಂಗಡಿಯಲ್ಲಿ ಬೇಕಾದ್ರೂ ಕೊಡ್ತಾರೆ. ನಾನು ಇದನ್ನ ಹಾಕೊಂಡಿದ್ದೀನಿ. ದಕ್ಷಿಣೆಯನ್ನ ಹಾಕೊಳ್ಬೇಕು, ನಿಮ್ಮ ಶಕ್ತಿಗನುಸಾರವಾಗಿ ದಕ್ಷಿಣೆಯನ್ನ ಹಾಕೊಳ್ಳಿ. ಇಷ್ಟೇ ಹಾಕ್ಬೇಕು, ಏನು ಇಲ್ಲ. ನಿಮಗೆ ಎಷ್ಟು ಶಕ್ತಿಗೆ ಅನುಸಾರವಾಗಿ ಈ ದಕ್ಷಿಣೆಯನ್ನ ಹಾಕೊಳ್ಬಹುದು. ನಾನು ಇಲ್ಲಿ 501 ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಡಜನ್ ಬಳೆಯನ್ನ ಇಡ್ತಾ ಇದ್ದೀನಿ. ಈ ಬಳೆ ಮುತ್ತೈದೆಯರಿಗೆ ಸೌಭಾಗ್ಯವನ್ನ ಸೂಚಿಸ್ತದೆ. ನೋಡಿ ನಾನು ಒಂದು ಡಜನ್ ಬಳೆಯನ್ನ, ಹಸಿರು ಬಳೆಯನ್ನ ಇಡ್ತಾ ಇದ್ದೀನಿ. ಹಾಗೆ ಒಂದು ಬ್ಲೌಸ್ ಪೀಸ್ ಅನ್ನ ಇಡ್ತಾ ಇದ್ದೀನಿ. ಇದು ವಸ್ತ್ರ ಲಕ್ಷ್ಮಿಯನ್ನ ಸೂಚಿಸ್ತದೆ, ಇದನ್ನ ಹಾಕೊಳ್ಳಿ. ನಿಮಗೆ ಶಕ್ತಿ ಅನುಸಾರವಾಗಿ ಬ್ಲೌಸ್ ಪೀಸ್ ಅನ್ನ ಹಾಕೊಳ್ಬಹುದು, ಕೆಲವರು ಸಾರಿಯನ್ನ ಹಾಕೊಳ್ತಾರೆ, ಹೀಗೆ ವಸ್ತ್ರ ಏನಾದ್ರೂ ಹೊಸ ಬಟ್ಟೆಯನ್ನ ಕೊಡ್ಬಹುದು. ನೋಡಿ ಒಂದು ಅಚ್ಚು ನಾನು ಬೆಲ್ಲವನ್ನ ಇಟ್ಕೊಂಡಿದ್ದೀನಿ, ನೀಟಾಗಿ ಕವರ್ ಅಲ್ಲಿ ಹಾಕಿದೀನಿ. ಈ ಬೆಲ್ಲದಲ್ಲಿ ರಸಲಕ್ಷ್ಮಿ ಇರ್ತಾಳೆ, ಅದೇ ರೀತಿಯಾಗಿ ಅಕ್ಕಿಯನ್ನ ಈ ರೀತಿಯಾಗಿ ಪ್ಯಾಕೆಟ್ ಅಲ್ಲಿ ಹಾಕಿ ಇಟ್ಟಿದೀನಿ. ಈ ಅಕ್ಕಿಯನ್ನ ಶ್ರೀಲಕ್ಷ್ಮಿಗೆ ಹೋಲಿಸ್ತಾರೆ, ಉದ್ದಿನ ಬೇಳೆಯನ್ನ ಸಿದ್ಧಲಕ್ಷ್ಮಿಗೆ ಹೋಲಿಸ್ತಾರೆ, ಹಾಗೆ ತೊಗರಿ ಬೇಳೆಯನ್ನ ವರಲಕ್ಷ್ಮಿಗೆ ಹೋಲಿಸ್ತಾರೆ, ಹಾಗೆ ಹೆಸರು ಬೇಳೆಯನ್ನ ವಿದ್ಯಾಲಕ್ಷ್ಮಿಗೆ ಹೋಲಿಸ್ತಾರೆ. ಹೀಗೆ 5 ಧಾನ್ಯಗಳನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ, ನೀವು ನಿಮ್ಮ ಶಕ್ತಿಗನುಸಾರವಾಗಿ ಕೊಡಬಹುದು. ನಾನು ಇಲ್ಲಿ ಅಕ್ಕಿ, ಹೆಸರು ಬೇಳೆ, ತೊಗರಿ ಬೇಳೆ ಮತ್ತೆ ಕಡಲೆ ಬೇಳೆ, ಉದ್ದಿನ ಬೇಳೆ, ರವಾವನ್ನ ಇಟ್ಟಿದ್ದೀನಿ. ಹಾಗೆ ಈ ರೀತಿಯಾಗಿ ಬೆಳ್ಳಿಯ ಅರಿಶಿನ ಕುಂಕುಮದನ್ನ ನಾನು ಕೊಡ್ತಾ ಇದ್ದೀನಿ. ಇದನ್ನ ಕೊಡ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ನಿಮ್ಮ ಶಕ್ತಿಗನುಗುಣವಾಗಿ ಕೊಡ್ಲೂಬಹುದು ಅಥವಾ ಬಿಡ್ಲೂಬಹುದು. ನಾನು ಪ್ರತಿ ವರ್ಷದಂತೆ ಈ ವರ್ಷನು ಕೂಡ ಇದನ್ನ ಕೊಡ್ತಾ ಇದ್ದೀನಿ. ನೋಡಿ ನಾನು ಇಲ್ಲಿ ಒಂದ್ ಚಿಪ್ಪು ಬಾಳೆಹಣ್ಣ ಹಾಕ್ತಾ ಇದ್ದೀನಿ, ನಾನು ಒಂದು ದಾಳಿಂಬೆ ಹಣ್ಣು ಸಹ ಹಾಕೋತಾ ಇದ್ದೀನಿ. ಎಷ್ಟು ಹಣ್ಣು ಬೇಕಾದ್ರೂ ನೀವು ನಿಮ್ಮ ಶಕ್ತಿಗನುಸಾರವಾಗಿ ಕೊಡಬಹುದು. ನಾನಿಲ್ಲಿ ಒಂದು 4 ಬಗೆಯ ಹಣ್ಣನ್ನ ಹಾಕೋತಾ ಇದ್ದೀನಿ. ಆನಂತರ ಒಂದು ಸೇಬು, ನಂತರ ಒಂದು ಮೂಸುಂಬೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ನೋಡಿ 4 ಬಗೆಯ ಫಲವನ್ನ ನಾನು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಬಗೆಯ ಫಲವನ್ನು ಹಾಕಿದ್ರು ಯಾವುದೇ ರೀತಿ ತೊಂದರೆ ಇಲ್ಲ, ನಿಮ್ಮ ಶಕ್ತಿಗನುಸಾರವಾಗಿ ನೀವು ಇದನ್ನ ಕೊಡಬಹುದು. ತರಕಾರಿಯಲ್ಲೂ ಸಹ ನೀವು ಯಾವ್ದು ಬೇಕಾದ್ರೂ ಕೊಡಬಹುದು. ನಾನು ಒಂದು ಸೌತೆಕಾಯಿಯನ್ನು ಮಾತ್ರ ಕೊಡ್ತಾ ಇದ್ದೀನಿ. ನೋಡಿ ನಿಮ್ಮ ಶಕ್ತಿಗನುಸಾರವಾಗಿ ನೀವು ಯಾವುದೇ ರೀತಿ ಫಲ ಆಗಿರಬಹುದು, ತರಕಾರಿ ಆಗಿರಬಹುದು, ಬೇಳೆ ಆಗಿರಬಹುದು ಕೊಡಬಹುದು. ನಾನಿಲ್ಲಿ ಒಂದು 5 ತರದ ಬೇಳೆ ಮತ್ತೆ 1 ತರದ ತರಕಾರಿ, 4 ತರದ ಹಣ್ಣನ್ನ ಹಾಕೊಂಡಿದ್ದೀನಿ. ನಂತರ ನೋಡಿ ನಿಮಗೆ ತೋರಿಸಿದ ಹಾಗೆ ಮತ್ತೊಂದು ಮರವನ್ನ ತೆಗೆದುಕೊಂಡು, ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಮುಚ್ಚಿ ವೀಳ್ಯದೆಲೆಯನ್ನ ಇಟ್ಟು ನಂತರ ಒಂದು ಹೂವನ್ನ ಮೇಲ್ಗಡೆ ಇಟ್ಟು ಕೊಡಬಹುದು. ಹೀಗೆ ರೆಡಿ ಮಾಡಿ ಇಟ್ಕೊಂಡಿರೋ ಮೊರದ ಬಾಗಿನವನ್ನ ಮುತ್ತೈದೆ ತನ್ನ ಸೀರೆ ಸೆರಗನ್ನ ಹೊದ್ಕೊಂಡು ಬಾಗಿನವನ್ನ ಕೊಡ್ತಾಳೆ.